ಎಲ್ಲಾ ಜನರಿಗೂ ನಮ್ಮೂರು, ಸರ್ಕಾರದ ಖಜಾನೆಗೆ ಕಾಮಧೇನು, ಸಮಸ್ಯೆಗಳಿಗೆ ಕೊನೆ ಮೊನೆ ಇಲ್ಲ, ಜನರ ಗೋಳು ಮಾತ್ರ ಕೇಳೋರಿಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ, ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಶಾಂತಿನಗರ ಕ್ಷೇತ್ರದಲ್ಲಿ ಹತ್ತಾರು ಸಮಸ್ಯೆ, ಕುಡಿಯಲು ನೀರಿಲ್ಲದೆ ಜನ ಪರದಾಟ. ವಿನಾಯಕ ನಗರದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. ಬೆಂಗಳೂರಲ್ಲಿ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಒಂದು ಸಮಸ್ಯೆ ಇಲ್ಲ ಅನ್ನುವ ರೀತಿಯಾಗಿಯೇ ಇಲ್ಲ. ಯಾಕಂದರೆ ಪ್ರತಿಯೊಂದು ವಾರ್ಡಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳ ಆಗರ ಇದೆ. ಒಂದು ತಿಂಗಳಿಂದ ಹನಿ ನೀರಿಗೂ ಪರದಾಟ ಇದೆ ಈ ಕ್ಷೇತ್ರದಲ್ಲಿ, ವಿನಾಯಕ ನಗರದಲ್ಲಿ. ಇದು ಶಾಂತಿನಗರ ಕ್ಷೇತ್ರದಲ್ಲಿ ಇರುವಂತಹ ವಿನಾಯಕ ನಗರದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. ಒಂದು ತಿಂಗಳಿಂದ ಹನಿ ನೀರಿಗೂ ಪರದಾಟ, ಮೂರು ದಿನಕ್ಕೊಮ್ಮೆ ಅರ್ಧ ಗಂಟೆ ಮಾತ್ರ ನೀರು. ಚಿಕ್ಕ ರಸ್ತೆ ಇರುವ ಕಾರಣ ನೀರಿನ ಟ್ಯಾಂಕರು ಬರಲ್ಲ, ನೀರೇ ಇಲ್ಲ ಅನ್ನುವ ಪರಿಸ್ಥಿತಿ ಇಲ್ಲಿದೆ. ಇನ್ನು ಕಲುಷಿತಗೊಂಡಿದೆ ರಾಜಕಾಲುವೆ, ಇದರಿಂದ ದುರ್ವಾಸನೆ ಅಂತೂ ಶತಸಿದ್ಧ. ಕೋರ್ಮಂಗಲ ವ್ಯಾಲಿಯ ರಾಜಕಾಲುವೆ ಸಂಪೂರ್ಣವಾಗಿ ಕಲುಷಿತವಾಗಿದೆ, ಕೊಳೆತು ನಾರ್ತಾ ಇದೆ. ರಾಜಕಾಲುವೆಯ ನಡುವೆಯೇ, ಅಂದರೆ ಈ ರೀತಿಯಾಗಿ ಕೊಳೆತು ನಾರುವ ರಾಜಕಾಲುವೆಯ ನಡುವೆನೆ ಜನ ಜೀವನವನ್ನು ಅಲ್ಲಿ ನಿರ್ವಹಣೆ ಮಾಡಬೇಕು, ಸಾಗಿಸಬೇಕು ಅನ್ನುವ ಪರಿಸ್ಥಿತಿ. ಈ ವಿನಾಯಕ ನಗರದಲ್ಲಿ ಏನೆಲ್ಲ ಸಮಸ್ಯೆಗಳು ಇದೆ ಅದರ ವಾಸ್ತವ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಇವತ್ತಿನ ಆ ಬೆಂಗಳೂರು ವಾಯ್ಸ್ನಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ವಿನಾಯಕ್ ನಗರ ಆ ಒಂದು ಏರಿಯಾದಲ್ಲಿ ಇರುವಂಥ ನೀರಿನ ಸಮಸ್ಯೆ, ಜೊತೆಗೆ ಆ ವಾರ್ಡ್ನಲ್ಲಿರುವಂಥ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ, ಜನರ ಬಗ್ಗೆ ನಾವು ಮಾತಾಡಿಸ್ತಾ ಹೋಗೋಣ. ಇಲ್ಲೂ ಕೂಡ ಪ್ರಮುಖವಾಗಿರುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಒಂದು ಏರಿಯಾ ಏನಿದೆ, ಇಲ್ಲಿ ಸಾಕಷ್ಟು ಸಮಸ್ಯೆ ಇರುವಂಥದ್ದು ಕುಡಿಯುವ ನೀರಿನದ್ದು, ಮತ್ತು ಸಹಜವಾಗಿ ಬೆಂಗಳೂರಿನ ಅತಿ ದೊಡ್ಡ ಸಮಸ್ಯೆ ಆಗಿರುವಂಥ ತ್ಯಾಜ್ಯ ವಿಲೇವಾರಿ. ಸೊ ಆ ಎರಡು ಸಮಸ್ಯೆಯಲ್ಲಿ ಪ್ರಮುಖವಾಗಿರುವಂಥದ್ದು ಇಲ್ಲಿ ಕುಡಿಯುವ ನೀರು. ಕಳೆದ ಒಂದು ತಿಂಗಳಿಂದ, ಅದು ಯಾವಾಗ ಬೇಸಿಗೆಗಾಲ ಶುರುವಾಯಿತು ಅವಾಗಿಂದನೂ ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತದೆ. ನೀವೇನು ನೋಡ್ತಾ ಇದ್ದೀರಿ, ಬಡಾವಣೆಯಲ್ಲಿರುವಂಥ ನೂರಾರು ಮನೆಗಳಿಗೆ ಕುಡಿಯುವ ನೀರಿನ ತಾಪತ್ರಯ ಈಗ ಎದುರಾಗಿದೆ. ನೀರು ಏನು ಬಂದರೆ ಬಂತು, ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು. ಇಲ್ಲಿನ ವಾಸ್ತವ, ಇಲ್ಲಿನ ಜನರು ಕೂಡ ಭಾಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಈಗ ಮಾತಾಡ್ತಾರೆ. ಇಲ್ಲಿನ ಏನು ಕುಡಿಯುವ ನೀರು ಕಳೆದ ಒಂದು ತಿಂಗಳಿನಿಂದ ನಮಗೆ ಭಾಳಷ್ಟು ತೊಂದರೆ ಆಗ್ತದೆ. ಸಂಬಂಧಪಟ್ಟಿರುವಂಥ ಜಲಮಂಡಳಿ ಆಗಲಿ, BBMP ಆಗಲಿ, ಅಥವಾ ಏನು ಸ್ಥಳೀಯ ಜನಪ್ರತಿನಿಧಿಗಳಾಗಲಿ, ಯಾರೂ ಕೂಡ ನಮ್ಮನ್ನು ವಿಚಾರಿಸ್ತಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಅವರು ಹೇಳ್ತಾ ಇದ್ದರು. ಸೊ ಹೀಗಾಗಿ ಆ ವಾಸ್ತವದಲ್ಲಿ ಇನ್ನೇನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಖುದ್ದು ನಾವು ಇಲ್ಲಿನ ಸ್ಥಳೀಯರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಕುಡಿಯೋ ನೀರು ಸಮಸ್ಯೆ ಇದೆ. ಒಂದು ಇಲ್ಲಿ ಒಂದು ದಿವಸ ಬಿಟ್ಟರೆ ಮೂರು ದಿವಸ ಬರಲ್ಲ ನೀರು. ಈ ಪಾಯಿಂಟಲ್ಲಂತೂ ಸಿಕ್ಕಾಪಟ್ಟೆ ತೊಂದರೆ ಇದೆ. ಒಂದು 10 ಸತಿ ರೆಡಿ ಮಾಡ್ತಾರೆ, ಬಟ್ ಅದೆಲ್ಲೋ ಲೀಕ್ ಆಗೋದ್ರಿಂದ ಈ ರೋಡಲ್ಲಿ ಸಿಕ್ಕಾಪಟ್ಟೆ ನೀರಿನ ಸಮಸ್ಯೆ ಇದೆ. ಕುಡಿಯೋಕ್ಕೆ ನೀರು ಒಂದು ಮನೆಗೆ ಬಂದರೆ ಒಂದು ಮನೆಗೆ ಬರಲ್ಲ, ಆ ಥರ ಸಮಸ್ಯೆ ಇಲ್ಲಿ ಸಿಕ್ಕಾಪಟ್ಟೆ ಇದೆ ಸರ್. ಮೈನು ಇಲ್ಲೇನೋ ಪ್ರಾಬ್ಲಮ್ ಆಗಿದೆಪ್ಪ ಜಾಯಿಂಟು, ಅದನ್ನ ಅವರು ರೆಡಿ ಮಾಡ್ತೀನಿ ಅಂತ ಮಾಡ್ತಾರೆ. ಹೆಂಗೆ ಅದೇ ಆಗ್ಬಿಡಿರೋ ಸರ್, ಈಗ ಅದೇ ತೊಂದರೆ ಸಮಸ್ಯೆ ಆಗಿರೋದು. ಟ್ಯಾಂಕರ್ ಇಲ್ಲಿ ಒಳಗಡೆ ಬರಲ್ಲ, BBMP ಅವ್ರು ಯಾವುದೂ ಬರ್ತಾ ಇಲ್ಲ ಸರ್, ಒಳಗಡೆ ಯಾವುದೂ ಬರ್ತಾ ಇಲ್ಲ. ಇಲ್ಲ ಬರ್ತಾ ಇಲ್ಲ. ರಾಜಕಾಲುವೆ ಅದೇನೋ ಅಲ್ಲಿ ಕೆಲಸ ನಡೀತಾ ಇದೆ, ಅದೇನು ಅದು ಸುಮಾರು ವರ್ಷದಿಂದ ನಡೀತಾನೆ ಇದೆ. ಬಟ್ ಅವರು ಒಂದು 2 ದಿವಸ ಮಾಡ್ತಾರೆ, ಒಂದು ವಾರ ಮಾಡಲ್ಲ. ಅವರು ಹಿಂಗಿದೆ ಸರ್ ನಮ್ಮ ಪರಿಸ್ಥಿತಿ. ಇಲ್ಲಿ ಯಾರು ಕೇಳಲ್ಲ, ಹೇಳಲ್ಲ? ಇಲ್ಲ, ಇಲ್ಲಿ ಕಾರ್ಪೊರೇಟ್ರು ಇಲ್ಲ ಇವಾಗ ಸದ್ಯಕ್ಕೆ. ಅದೇ ಆಗಿರೋ ಸಮಸ್ಯೆ ಇವಾಗ ನಮಗೆ. ಆಗಲೇ ಒಂದು ತಿಂಗಳಿಂದನೇ ಸರಿಯಾಗಿ ಬರ್ತಾ ಇಲ್ಲ. ಬೇಸಿಗೆ ಕಾಲ ಶುರುವಾದಾಗಿಂದ ಹೌದು, ಬೇಸಿಗೆ ಕಾಲ ಶುರುವಾದಾಗಿಂದ ಬರ್ತಾ ಇಲ್ಲ ಸರಿಯಾಗಿ. ನೀರು ಬಿಟ್ಟಿಲ್ಲ ಅಂದ್ರೆ ಹೆಂಗೆ ಅಂತ ಕುಡಿಯೋಕೆ ಏನು ಮಾಡೋದು? ಬೋರ್ ನೀರು ಕಲ್ತೀವಿ ಅದನ್ನ ಅಯ್ಯಪ್ಪ ಬಿಡಲ್ಲ, ಏನು ಮಾಡೋದು? ಒಂದು ಅವರ್ ಬಿಡಪ್ಪ ಅಂತೀವಿ ಅದನ್ನು ಬಿಡಲ್ಲ, ಅದನ್ನು ಬಿಡಲ್ಲ. ನೀರಿಲ್ಲದೆ ಮತ್ತೆ ಹೆಂಗ್ ಜೀವನ ಮಾಡೋದು? ಏನ್ ಮಾಡೋದು? ಬರೋ ನೀರ್ನ ಸ್ವಲ್ಪ ಸ್ವಲ್ಪ ಬಳಸ್ಕೊಳ್ಳೋದು ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ನಮ್ಗೆ ಬೋರು ಇಲ್ಲ. ಬೋರು ಇಲ್ಲ, ಆ ಬರೋ ನೀರೇ. ಇನ್ನು 2 ತಿಂಗಳು ಬೇಸಿಗೆ ಕಾಲ. ಅದೇ ಏನ್ ಮಾಡೋದು ಹಂಗೆ ಅಂತಾರೆ. ಶಿವಕುಮಾರ್ ಕೌನ್ಸಿಲರ್ ಅವ್ರಿಗೂ ಹೇಳಿದ್ವಿ, ಅವರು ಎಲ್ಲ ಟ್ಯಾಂಕ್ ತಂದು ಇಟ್ಟಿದ್ದಾರೆ, ಮತ್ತೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀರಿಂದು ಈ ತರ ಸಮಸ್ಯೆ ಕಾಲುವೆ ಇದೆಯಲ್ಲ, ಕೆಲಸ ಶುರು ಮಾಡಿ 3-4 ವರ್ಷ ಆಯ್ತು ಅನ್ಸುತ್ತೆ. ಹಾ, ಆಗ್ತಾ ಇದೆ ಅದು, ಸ್ಲೋಲಿ ಆಗ್ತಾ ಇದೆ. ಈ ಬ್ರಿಡ್ಜ್ ಹೊಡೆದಾಕಿದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಅದೇ ನಮ್ಗೆ, ನಾವು ಏನು ಮಾಡೋದು? ರಿಕ್ವೆಸ್ಟ್ ಮಾತ್ರ ಮಾಡೋಕ್ಕಾಗುತ್ತೆ. ಈಗ ಕೇಳಿದ್ರೆ ಕಾವೇರಿಯಲ್ಲೇ ನೀರಿಲ್ಲ, ಮಳೆ ಬರ್ತಾ ಇಲ್ಲ, ಇದು ಅಲ್ಲ ಕಮ್ಮಿ ಬರ್ತಾ ಇದೆ ಅಂತ ನಮ್ಗೆ ಹೆಂಗೆ ಕೊಡೋದು ಅಂತ ಯಾರು ಹೇಳ್ತಾ ಇಲ್ಲ. ಕಮ್ಮಿ ಬರ್ತಾ ಇದೆ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಅಂತಲೇ ಟ್ಯಾಂಕ್ ತಂದು ಇಟ್ಟಿಕ್ಕಿದ್ದಾರೆ.
ಅದೇ ಅದೇ ಒಂದು ತಿಂಗಳಲ್ಲೇ ಈಗ ಬೇಸಿಗೆ ಶುರು ಆದ್ಮೇಲೆ ಸಮಸ್ಯೆ ಆಗ್ತಾ ಇರೋದು. ಈಗ ಮುಂದೆ ಎರಡು ತಿಂಗಳು ಮತ್ತೆ ಬೇಸಿಗೆ ಇರುತ್ತೆ, ಏನು ಮಾಡೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಬೇರೆ ಕಾರ್ಪೊರೇಟರ್ ಬೇರೆ ಇಲ್ಲ. ಹೌದು, ಅದು ದೊಡ್ಡ ಸಮಸ್ಯೆ. ಅದನ್ನು ನಾವು ಹೇಳಿದ್ರೆ ಏನು ಮಾಡೋದು ಈಗ, ನಾವು ನಮ್ಮ ಡ್ಯೂಟಿ ಬೇರೆ ಇಲ್ಲ, ಆದರೂ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಮಾಡಿಕೊಡ್ತಾ ಇದ್ದಾರೆ ಶಿವಕುಮಾರ್ ಅವರು. ಮಾಡ್ತಾ ಇದ್ದಾರೆ ಇನ್ನು ಅವ್ರೇನಾರು ಬಂದರೆ ಇನ್ನು ಮುಂದಕ್ಕೆ ಇಲ್ಲ ಕೆಲಸ ಮಾಡಿಸ್ಬೋದು. ಯಾರು ಫೋನ್ ಮಾಡಿದ್ರೆ ಆಯಿತು ಅಷ್ಟೇ. ಬರೋವಾಗ ಬಂದರೆ ನಿಮಗೆ ಗೊತ್ತಾಗುತ್ತೆ ನೀರು ಬರ್ತದೆ, ಅರ್ಧ ಇದರಿಗೆ ಬರ್ತದೆ, ಇಲ್ಲಿಂದ ಆಚೆ ಮೇಲೆ ನೀರು ಎತ್ತದೆ, ಈ ಮನೆಗಳಿಗೆಲ್ಲ ನೀರು ಬರೋದಿಲ್ಲ, ತುಂಬ ತೊಂದರೆ ಆಗುತ್ತೆ. ಬೇಸಿಗೆ ಕಾಲ ಗೊತ್ತು, ಅಲ್ಲಿಗೂ ಆ ಡ್ರಮ್ಮು ನೀವು ಕುಡಿಯೋದಕ್ಕೆ ಹಾಕಿದ್ದಾರೆ, ಆ ದಾರಿನಲ್ಲಿ ಹೋಗೋರು ಬರೋರು ಬಾಟಲ್ ತುಂಬಿಕೊಂಡು ಹೋಗ್ತಾರೆ, ಅಲ್ಲಿಂದ ತರೋಕ್ಕಾಗೋದಿಲ್ಲ. ಸ್ವಲ್ಪ ಇರೋದರಲ್ಲಿ ಪ್ರೆಷರ್ ಆಗಿಬಿಟ್ರೆ ಸ್ವಲ್ಪ ನೀರು ಬರ್ತದೆ, ಇಲ್ಲಾಂದರೆ ಈ ಮನೆಗಳಿಗೆಲ್ಲ ತೊಂದರೆ ಆಗುತ್ತೆ. ಈ ಕಡೆ ಮನೆ, ಈ ಕಡೆ ಮನೆ, ಇಲ್ಲಿ ಗಂಟ ಪ್ರೆಷರ್ ಬರುತ್ತೆ. ಇಲ್ಲಿ ಈ ಕಂಬ ಇದೆಯಲ್ಲ, ಈ ಕಂಬದಿಂದ ಈ ಕಡೆಗೆ ಬರೋದಿಲ್ಲ. ಈಗ ಇನ್ನು ಎರಡು ಮೂರು ತಿಂಗಳು ಬೇಸಿಗೆ ಕಾಲ ಇರುತ್ತೆ, ಬೇಸಿಗೆ ಕಾಲ ಇರುತ್ತೆ, ಅದರಿಂದ ಸ್ವಲ್ಪ ನೋಡಿ ಮಾಡಿದ್ರೆ. ಈ ರೋಡ್ಗೆ ತುಂಬ ಕಷ್ಟ ಇದೆ ನೀರದು, ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡಿ, ನೀರಿಗೆ ತುಂಬ ಒದ್ದಾಡ್ತಾ ಇದ್ದೀವಿ ನಾವು. ಮಕ್ಕಳೆಲ್ಲ ಎಜುಕೇಷನ್ನು ಅವರು ಇವರು ಎಲ್ಲ ಇರ್ತಾರೆ, ನೀರು ಸಾಕಾಗ್ತಾರೆ ನಮಗೆ. ಈ ಲೋನ್ಗೆ ಈ ಇದಕ್ಕೆ ಈ ಲೈನ್ಗೆ ಒಂದು ಸ್ವಲ್ಪ ಲೈನ್ ಸ್ವಲ್ಪ ತಂದ್ಕೊಂಡು ಬಿಟ್ರೆ ನಿಮಗೆ ಕಷ್ಟ ಆಗಿದೆ, ತುಂಬ ಕಷ್ಟ ಆಗಿದೆ. ನೀರಿಗೆ ಒಂದೊಂದು ಓವರ್ಗೂ ಒದ್ದಾಡ್ತಾ ಇದ್ದೀವಿ, ಅಲ್ಲಿಂದ ಅಥವಾ ಬೇರೆ ಲೈನಿಂದ ಒಂದಿಗೆ ತೊಗೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಅಂತ ಎಷ್ಟು ಅಂತ ಬೇರೆಯವ್ರ ಹತ್ರ? ಹಾಂ, ಅದೇ ಬೇರೆ ಹತ್ರ ಬೇರೆ ಲೈನಿಂದ ಹೋಗಿ ನಾವು ನೀರು ತೊಗೊಂಡು ಬರ್ತಾ ಇದ್ದೀವಿ. 5 ರೂಪಾಯಿ ಕಾಯಿನಿಂದ ಹೋಗಿ ತೊಗೊಂಡು ಬಂದು ನಾವು ಪಾತ್ರೆಗಳು ತೊಳಿತಾ ಇದ್ದೀವಿ, ಅಷ್ಟೊಂದು ಕಷ್ಟ ಬರ್ತಾ ಇದೆ. ಇಲ್ಲಿ ಡೌನ್ ಆಗ್ಬಿಡ್ತಲ್ಲ ಸ್ವಲ್ಪ. ಹಾಂ, ಇದೆಲ್ಲ ಫುಲ್ಲಾಗೆ ಇಲ್ಲಿ ಇದು ಮಾಡಿದ್ರು, ತೆಗೆದಿದ್ರು ಎಲ್ಲ ಮೈನ್ ಪೈಪು. ಆಮೇಲೆ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಗಂಟ ಇದೆಯಲ್ಲ ನೋಡಿ, ಇಲ್ಲಿ ಗಂಟ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಅಲ್ಲಿಂದ ಆ ಕಡೆಗೆ ಸ್ವಲ್ಪ ಫೋರ್ಸ್ ಆಗಿಬಿಟ್ರೆ ಬರುತ್ತೆ. ಹಾಂ, ಇಲ್ಲಾದರೆ ಸರಿಯಾಗಿ ಕಷ್ಟನೇ ಸರ್. ಇಲ್ಲ ಇದ್ರೂ ಸ್ವಲ್ಪ ಬಂದರೆ ಚೆನ್ನಾಗಿಲ್ವಾ, ನಮಗೂ ಸ್ವಲ್ಪ. ನೋಡಿ ಎಷ್ಟು ಮನೆ ಇದೆ ನೋಡಿ, ಎಷ್ಟು ಬಿಲ್ಡಿಂಗ್ ಇದೆ, ಎಲ್ಲರಿಗೂ ಬೇಕಲ್ವಾ? ಎಲ್ಲದಕ್ಕೂ ಬೇಕು, ನಿತ್ಯ ಕರ್ಮಕ್ಕೂ ಬೇಕು, ಕುಡಿಯೋಕ್ಕೂ ಬೇಕು, ಸ್ನಾನಕ್ಕೆ, ಎಲ್ಲದಕ್ಕೂ ಬೇಕು. ಸತ್ತರೆ ಬದುಕಿದ್ರೆ ಎಲ್ಲದಕ್ಕೂ ಬೇಕು. ಸ್ವಲ್ಪ ತೊಂದರೆ ಇದೆ ಅಷ್ಟೇ, ಒಂದೇ ಸಹ ಅಷ್ಟು ಜಾಸ್ತಿ ಇಲ್ಲ, ಇದೆ ಸ್ವಲ್ಪ ಇದೆ. ಹಾಂ, ಇಷ್ಟು ಅಷ್ಟು ಸಿಗುತ್ತೆ, ಒಂದೇ ಸರಿ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಇಷ್ಟು ಮನೆಯವ್ರು ಎಲ್ಲೋಗಬೇಕು ಸುಳ್ಳು ಹೇಳಿದ್ರೆ ಅಲ್ವಾ? ಕುಡಿಯೋ ನೀರು ಸುಳ್ಳು ಹೇಳೋಕ್ಕೂ ಆಗಲ್ಲ, ಸ್ವಲ್ಪ ಸ್ವಲ್ಪ ಬರುತ್ತೆ, ಸ್ವಲ್ಪ ಕಷ್ಟ ಇದೆ, ಕಷ್ಟ ಖರ್ಚು ಜಾಸ್ತಿ. ಹೌದು, ಒಂದೇ ಸರಿ ಇಲ್ಲ ಅಂತ ಇಲ್ಲ, ನಾವು ಬದುಕ್ತಾ ಇಲ್ಲ ಕುಡಿತಾ ಇಲ್ಲ ಅಂತಲ್ಲ, ಸುಳ್ಳು ಹೇಳೋಕ್ಕಾಗಲ್ಲ. ಇದೆ ಸ್ವಲ್ಪ ತುಂಬ ಸ್ವಲ್ಪ ಇದೆ, ಕಷ್ಟ ಇದೆ ಸರ್. ಈ ವಿನಾಯಕ ನಗರದಲ್ಲಿ ಕುಡಿಯುವ ನೀರಿನ ಜೊತೆಗೆ ಮತ್ತೊಂದು ಪ್ರಮುಖ ಸಮಸ್ಯೆ ಏನು ಅಂತಂದರೆ, ನೀವೇನೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ರಾಜಕಾಲುವೆ, ಈ ಕೋರಮಂಗಲ ವ್ಯಾಲಿ ಅನ್ನುವಂಥ ರಾಜಕಾಲುವೆ ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂಥದ್ದು. ಕಲುಷಿತಗೊಂಡಿರುವಂಥ ಹಿನ್ನೆಲೆಯಲ್ಲಿ ಇದು ಎಲ್ಲೆಲ್ಲಿ ಹಾದು ಹೋಗ್ತಾ ಇರುತ್ತೋ ಅಲ್ಲೆಲ್ಲವೂ ಕೂಡ ಗಬ್ಬೆದ್ದು ನಾರ್ತಾ ಇದೆ. ಪ್ರಮುಖವಾಗಿ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ವಿನಾಯಕ ನಗರ ನಗರದಲ್ಲಿ ಹಾದು ಹೋಗ್ತಾ ಇರುವಂಥ ರಾಜಕಾಲುವೆ, ಇದು ಕೋರಮಂಗಲ ವ್ಯಾಲಿ ರಾಜಕಾಲುವೆ. ಈ ರಾಜಕಾಲುವೆ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಇದನ್ನು ಹೂಳೆತ್ತಿ ಇಲ್ಲಿ ಒಂದು ಪ್ರಾಪರ್ ಆಗಿರುವಂಥ ನೀರು ಹರಿಯೋದಕ್ಕೆ ಒಂದು ವ್ಯವಸ್ಥೆಯನ್ನು BBMP ಮಾಡಬೇಕಿತ್ತು, ಆದರೆ ಇನ್ನೂ ಕೂಡ ಮಾಡಿಲ್ಲ. ಈ ಒಂದು ರಾಜಕಾಲುವೆಯಲ್ಲಿ ಬರೋಬ್ಬರಿ 350 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು KVALLEY ಅನ್ನುವಂಥ ಪ್ರಾಜೆಕ್ಟನ್ನು ಕೂಡ ಕೈಗೆತ್ತಿಕೊಂಡಿತ್ತು ಕಳೆದ 4 ವರ್ಷಗಳ ಹಿಂದೆ, ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದಾಗಿ ಈ ಒಂದು ಕಲುಷಿತಗೊಂಡಿರುವಂಥ ನೀರಿನಿಂದಾಗಿ ಇಲ್ಲಿ ಈ ಒಂದು ಏರಿಯಾದಲ್ಲಿ ಏನು ಗಬ್ಬೆದ್ದು ನಾರ್ತಾ ಇರುವಂಥದ್ದು, ಮತ್ತು ಮಕ್ಕಳಲ್ಲೂ ಕೂಡ ಸಾಕಷ್ಟು ಆರೋಗ್ಯದ ಸಮಸ್ಯೆ ಕೂಡ ಇಲ್ಲಿ ಏನು ಇಲ್ಲಿನ ಜನರು ಎದುರಿಸ್ತಾ ಇರುವಂಥದ್ದು, ಮತ್ತು ವೃದ್ಧರು ಯಾರು ಇರ್ತಾರೆ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಈ ಒಂದು ರಾಜಕಾಲುವೆಯಿಂದ ಆಗ್ತಾ ಇರುವ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಮೂಗು ಮುಚ್ಚದೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ಇದರ ಮಧ್ಯೆ ಇಲ್ಲಿರುವಂಥ ವಿನಾಯಕ ನಗರದ ಜನರು ತಮ್ಮ ಬದುಕನ್ನು ಬದುಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಆಶಿಕ್ ಮುಲ್ಕಿ, News 8 ಬೆಂಗಳೂರು. ಬೆಂಗಳೂರು ವಾಯ್ಸ್ನ ವಿಶೇಷ ಸುದ್ದಿ ಪ್ರತಿದಿನ ರಾತ್ರಿ 10:30 ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.